ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರನ್ನ ಕೇಳಿ ಒಳಗ್ ಬರ್ತಾ ಇದೀಯಾ? ನೀವ್ ಯಾರನ್ನ ಕೇಳಿ ನನ್ನ ಹಾರ್ಟ್ ಒಳಗ್ ಬಂದ್ರೋ ಅವ್ರನ್ನೇ ಕೇಳಿ ನನ್ನ ರೂಮ್ ಒಳಗ್ ಬಂದೆ. ಲೀಲಾ ವರ್ಕ್ ಆಗ್ತಿದೆ, ಕಂಟಿನ್ಯೂ ಕಂಟಿನ್ಯೂ ಮಾಡು. ನೋಡು ನನಗೆ ನಿಮ್ಮ ಮುಖ ನೋಡ್ಕೋ ಅಷ್ಟೇ. ನನಗೂ ಅಷ್ಟೇ, ನಿಮ್ಮ ಮುಖ ನೋಡದೆ ಇದ್ರೆ ಇರಕ್ಕೆ ಆಗಲ್ಲ, ಯಾವಾಗ್ಲೂ ನೋಡ್ತಾನೆ ಇರ್ಬೇಕನ್ಸುತ್ತೆ. ನಿನ್ನ ಪ್ರೀತಿ ಮಾಡ್ಲಿಲ್ಲ ಅಂದ್ರೆ ಗಟ್ಟಿಗೆ ತಪ್ಕೊಂಡು ಮುದ್ಕೊಂಡು ಬಿಡ್ತೀನಿ. ಅಯ್ಯಯ್ಯೋ ಓವರ್ ಆಗಿ ಹೇಳ್ಬಿಟ್ನ, ನನ್ ಗಂಡ ತಾನೆ, ಪರವಾಗಿಲ್ಲ ಲೀಲಾ. ಏನಾಯ್ತರ ಹೆದ್ರಕೊಂಡ್ ಕೂಗ್ದಂಗಿತ್ತು ನಿನ್ ಬನ್ನಿ, ಏನಾಯ್ತು ಕಂದ? ಯಾಕಮ್ಮ ಇವಳನ್ ಕರ್ಕೊಂಡು ಹೊರಗೋಗ್ತೀಯ ಅಂತ ನಾನ್ ಹೊರಗೋಗ್ಲ. ಏನಪ್ಪ ನೀವಿಬ್ರು ಒಳ್ಳೆ ಸಣ್ಣ ಮಕ್ಕಳ ತರ ಆಡ್ತಿದ್ದೀರ. ಅದನ್ನ ಅವಳಿಗೆ ಹೇಳು, ಅವಾಗಿಂದ ಇರಿಟೇಟ್ ಮಾಡ್ತಾ ಇದ್ದಾಳೆ. ನೋಡು ನೋಡು ಅವಳ ಎಲ್ಲ ಮುಂದೆ ನನಗೆ ಕಣ್ಣೋಡಿತಾ. ಯಾಕಮ್ಮ ಲೀಲಾ ನನ್ ಮಗನ ಕಣ್ಣು ಹೊಡಿತಿದ್ಯ ಅಂತ ನೀನು? ಅಜ್ಜಿ ನನ್ ಕಣ್ಣು ಹೊಡಿತಿಲ್ಲ, ಕಣ್ಣು ಮಿಟುಕಿಸ್ತಾ ಇದ್ದೆ. ಕಣ್ಣು ಮಿಟುಕಿಸೋದು ಮಾನವನ ದೇಹದ ಲಕ್ಷಣ ಅಂತ ಹೈಸ್ಕೂಲ್ ಅಲ್ಲಿ ಹೇಳ್ಕೊಟ್ಟಿಲ್ವಾ ಅಜ್ಜಿ? ಏನೋ ಹೈಸ್ಕೂಲ್ ಪಾಠ ಅಂತ ಕಣ, ಹೋಗ್ಲಿ ಬಿಡ. ನಿನಗ್ ಅರ್ಥ ಆಗ್ತಾ ಇಲ್ಲ, ಈಗ ಅವಳು ಹೊರಗೆ ಹೋಗ್ತಾಳ ಇಲ್ವೋ? ಲೀಲಾ ನನ್ಗ ಅರ್ಥ ಆಗಲ್ವಂತೆ, ನೀ ಹೊರಗೆ ಹೋಗ್ಬೇಕಂತ ಹೋಗೋ. ಅಜ್ಜಿ ಗಂಡ ಹೆಂಡತಿ ವಿಷಯದಲ್ಲಿ ನೀವ್ಯಾಕೆ ತಲೆ ಹಾಕ್ತಾ ಇದ್ದೀರಾ? ಏನಂದ್ರೆ ಇದು ನನ್ನ ನಿಮ್ಮ ಮಧ್ಯೆ ಇರೋ ವಿಷಯ, ಇದ್ರಲ್ಲಿ ಮೂರನೇವ್ರೆಲ್ಲ ನೀವು ಇನ್ವಾಲ್ವ್ ಮಾಡಬಾರ್ದಪ್ಪ. ಯೋ 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 ಯೋ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಇಷ್ಟು ವರ್ಷ ಬೆಳೆಸಿದ್ದಕ್ಕೆ ನಿನ್ ಹೆಂಡತಿ ನನ್ಗೆ ಸರಿಯಾದ ಬಹುಮಾನನೇ ಕೊಟ್ಲು. ಸಾಕಪ್ಪ ನಿಮ್ ಸಹವಾಸ, ಇಲ್ಲಿದ್ದು ಮೂರನೇವಳು ಅಂತ ಅನ್ಸ್ಕೊಳಕ್ಕಿಂತ ನಿಮ್ಮಿಬ್ರನ್ನೂ ನಿಂಪಾಡಕ್ ಬಿಡೋದೇ ವಾಸಿ. ನಡೀರಮ್ಮ ನಾನೇ ಮೂರನೇವಳು ಇಲ್ಲಿ, ಇನ್ ನೀವು 4, 5, 6 ನಡೀರಿ, ಹೋಗೋಣ ನಡೀರಿ, ಹೋಗಿ ನಡೀರಿ. ಇರೋ ಜಾಗದಲ್ಲಿ ನಾನು ಒಂದ್ ನಿಮಿಷನೂ ಇರಲ್ಲ. ನನ್ ಜೊತೆ ಒಂದೇ ರೂಮಲ್ಲಿದ್ರೆ ಅಂತರ ಅಕ್ಕನ ಮೇಲಿರೋ ಪ್ರೀತಿನ ಮರ್ತು ನನ್ ಮೇಲೆ ಲವ್ ಆಗುತ್ತೆ ಅಂತ ಭಯಾನಾ? ನಮ್ಮಂತರ ಬಗ್ಗೆ ಮಾತಾಡೋಷ್ಟು ಧೈರ್ಯ ನನಗೆ? ಹೊಡಿರಿ ಹೊಡಿರಿ, ಅವತ್ತು ಈ ಕೆನ್ನೆ ಹೊಡೆದು ನನ್ ಮೇಲೆ ಅಧಿಕಾರ ಇದೆ ಅಂತ 50% ಪ್ರೂವ್ ಮಾಡಿದ್ರಿ, ಇನ್ ಈ ಕೆನ್ನೆಗೂ ಹೊಡೆದು 100% ನೀವ್ ನನ್ ಗಂಡ ಅಂತ ಪ್ರೂವ್ ಮಾಡ್ಬಿಡಿ. ಈ ರೂಮ್ ಅಷ್ಟೇ ಅಲ್ಲ, 24 ಗಂಟೆ ನೀನ್ ನನ್ನ ಕಣ್ಣೆದುರಿಗಿದ್ರು ನಿನ್ ಬಗ್ಗೆ ಕಿಂಚಿತ್ ಪ್ರೀತಿನೂ ಬರಲ್ಲ ನನಗೆ. ನನಗ್ ಬರೋದೇನಿದ್ರು ಬರೀ ಕೋಪ ಅಷ್ಟೇ. ಅಂತರ ಅಕ್ಕ ಸಾರಿ, ನನ್ ಪ್ರೀತಿಗೆಲ್ಲೋಕೆ ನಿಮ್ ಹೆಸರನ್ನ ಬಳಸ್ಬೇಕಾಯ್ತು. ಏನೇ ಆಗ್ಲಿ ನಿಮ್ಕಿಂತ ನಾನೇ ಏಜೆನ ಜಾಸ್ತಿ ಪ್ರೀತಿ ಮಾಡ್ತೀನಿ. ಐ ಲವ್ ಯು ಏಜೆ.
ಲಕ್ಷ್ಮಿ. ಸರು ಅಕ್ಕ. ಅಕ್ಕ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಅಕ್ಕ ಅದು ಲೀಲಾ ಏಜೆ ರೂಮಲ್ಲಿ ಇದ್ದಾಳಲ್ಲ, ಇಷ್ಟೊತ್ತಾದ್ಮೇಲೆ ಏಜೆನಾದ್ರೂ ಲೀಲನ್ ಹೊರಗೆ ಹಾಕ್ಬೇಕಾಗಿತ್ತು. ಇಲ್ಲ ಏಜೆನೆ ಅವಳ ಮುಖ ನೋಡೋಕ್ಕಾಗ್ಲಿಲ್ಲ ಅಂತ ಹೊರಗಡೆ ಬಂದ್ಬಿಡ್ಬೇಕಾಗಿತ್ತು. ಆದ್ರೆ ಇಬ್ರೂ ಬಂದಿಲ್ಲ, ಯಾರು ಆಚೆ ಬರ್ಬೋದು ಅಂತ ನೋಡ್ತಾ ಇದ್ವಿ. ಲೀಲಾ ಆಚೆಗೆ ಬರಲ್ಲ. ಹಾಗಾದ್ರೆ ಏಜೆ ಆಚೆ ಬರ್ತಾರ? ಅವರು ಆಚೆ ಬರಲ್ಲ. ಹಾಗಾದ್ರೆ ಅವರಿಬ್ರು ಅಲ್ಲೇ ಇರ್ತಾರ? ಹೌದು. ಏನಕ್ಕ ಇದು ಪವಾಡ? ಪವಾಡ ಅಲ್ಲ, ಅವಳು ದೊಡ್ಡ ಕ್ರಿಮಿನಲ್ ಆಗಿ ವಾಪಸ್ ಬಂದಿದ್ದಾಳೆ. ಅದ್ ಯಾರು ಅವಳು ಕಿವಿ ತುಂಬಿದಾರೋ ಈ ಮಟ್ಟಕ್ಕೆ ಮೆರೀತಾ ಇದ್ದಾಳೆ. ಲೀಲಾ ಹೀಗೆಲ್ಲ ಮಾಡ್ತಾಳೆ ಅಂತ ನಾನು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಅವಳು ಆಡ್ತಿರೋ ಒಂದೊಂದು ಮಾತು, ಅವಳ ಕಾನ್ಫಿಡೆನ್ಸ್ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಅವಳನ್ನ ಹೀಗೆ ಬಿಟ್ರೆ ವೇಗವಾಗಿ ಬೆಳೆದು ಬಿಡ್ತಾಳೆ. ಇಲ್ಲ, ಅವಳಿಗೆ ಆದಷ್ಟು ಬೇಗ ಹೆಡೆಮುರಿ ಕಟ್ಟಬೇಕು. ಕಟ್ತೀನಿ, ಖಂಡಿತ ಕಟ್ತೀನಿ. ಅಕ್ಕ ನೀವು ಕಟ್ತಾ ಇರಿ, ಅಟ್ಲೀಸ್ಟ್ ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತನಾದ್ರೂ ನಾವು ಕೇಳಿಸ್ಕೊಂಡ್ ಬಂದ್ಬಿಡ್ತೀವಿ. ಬನ್ನಿ ಅಕ್ಕ. ಸರು. ಅಯ್ಯೋ ಇದೆ ಅಕ್ಕ, ಇದೆ ಅಕ್ಕ, ಬರ್ತೀವಿ. ಹೋಗ್ಬೇಡ್ರೆ ಲಕ್ಷ್ಮಿ. ಸರು ಅಕ್ಕ, ಏನಾದ್ರು ಕೇಳಿಸ್ತಿದ್ಯಾ? ಏನು ಕೇಳಿಸ್ತಿಲ್ಲ ಸರು. ಫೋನನ್ನ ಸೈಲೆಂಟ್ ಮೋಡಾಗ ಹಾಕಲ್ಲ, ಸೈಲೆಂಟ್ ಆಗಿರುತ್ತಲ್ಲ, ಹಾಗೆ ಇದೆ ಅಲ್ವಾ? ಇಬ್ರು ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ರ ಹೆಂಗೆ? ಒಪ್ಸಕ್ನ ಹುಡಿ ಬಿಡು. ನಾಚಿಕೆ ಆಗಲ್ಲ ನಿಮ್ಗೆ? ಏನ್ ಮಾಡ್ತಿದ್ದೀರಾ? ಅದು ದುಳ್ 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 ತಗೋದ ಕೊಟ್ಟ ಅಂದ್ರೆ ನಮ್ಗೆ ಹೊಡಿತಾರ. ಹಲೋ, ನಿಮ್ ಅತ್ತೆ ನಾನು. ನೀವೇನಾದ್ರೂ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋ ಅಧಿಕಾರ ಹಕ್ಕು ಎರಡು ನನ್ಗಿದೆ. ಏನಿದೆ? ಅದೇ ಅಧಿಕಾರ ಇದೆ. ಇನ್ನೊಂದ್ಸಲ ಗಂಡ ಹೆಂಡತಿ ಒಳಗಿರೋದ್ನ ಕಿವಿ ಕೊಟ್ಟು ಕೇಳಿಸ್ಕೋತಿರೋದ್ನ ನಾನೇನಾದ್ರೂ ನೋಡಿದ್ರೆ ನಿಮ್ಮಿಬ್ರು ಕಿವಿನ ಕಿತ್ತು ಒಣ ಕಸ ಹಸಿ ಕಸ ಅಂತ ಡಿವೈಡ್ ಮಾಡಿ ಎಸ್ ಬಿಡ್ತೀನಿ. ನ್ಯಾಷನಲ್ ನಾನ್ಸೆನ್ಸ್ ನೀವಿಬ್ರು. ಔಟ್. ಐ ಸೆಡ್ ಔಟ್. ನೀನೇನು ಟೆನ್ಷನ್ ತಗೋಬೇಡ, ಇದೆಲ್ಲ ಆರಾಮಾಗಿದೆ. ನೀನ್ ಹಾಗೆ ಹೇಳಿದ್ರೆ ನನಗೆ ಟೆನ್ಷನ್ ಶುರು ಆಗುತ್ತಮ್ಮ. ಅದ್ ಯಾಕಪ್ಪ ಟೆನ್ಷನ್? ಅಲ್ಲಮ್ಮ, ಅವತ್ತು ಏಜೆ ಸರ್ ಬರ್ಡೇ ದಿನಾನು ಹೀಗೆ ಹೇಳಿದ್ದಿ. ಏನು ಆಗಲ್ಲ, ಎಲ್ಲ ನಾರ್ಮಲ್ ಆಗಿ ಇದೆ, ಇದೆಲ್ಲ ಮಾಮೂಲಿ ಅಂತ. ಆದ್ರೆ ಆಗಿದ್ದೇ ಬೇರೆ. ಅದಕ್ಕೆ ನೀನು ಎಲ್ಲ ಸರಿಯಾಗಿದೆ ಅಂದ್ರೆ ನನಗೆ ಭಯ ಶುರುವಾಗಿ. ಅಪ್ಪ, ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್, ನಾನು ಬರೀ ಲೀಲಾ ಅಲ್ಲ, ಲೀಲಾ ಅಭಿರಾಮ್ ಜೈಶಂಕರ್, ಲೀಲಾ 2.2 ಅಪ್ಗ್ರೇಡೆಡ್ ವರ್ಷನ್. ಡೈಲಾಗ್ ನ ಸುಮಾರ್ ಸತಿ ಯೂಸ್ ಮಾಡಿದೀನಿ, ನಿನ್ಗೂ ಗೊತ್ತಿರ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಏನೇನೋ ಹೇಳ್ತೀಯಮ್ಮ, ಏನೇನೋ ಮಾತಾಡ್ತೀಯ, ನನಗೊಂದು ಅರ್ಥ ಆಗಲ್ಲ. ನನಗ್ ಬೇಕಾಗಿರೋದು ಒಂದೇ, ವಯಸ್ಸಾಗಿರೋ ತಂದೆ ತಾಯಿಗೆ ಏನ್ ಬೇಕು ಹೇಳು, ಮಕ್ಕಳು ಚೆನ್ನಾಗಿರೋದು ಅಷ್ಟಿದ್ರೆ ಬೇರೆ ಏನು ಬೇಡಮ್ಮ. ಡೋಂಟ್ ವರಿ ಅಪ್ಪ, ಕೈ ತಪ್ಪು ಹೋಗಿತ್ತಲ್ಲ ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಅಷ್ಟೆ. ಆ ವಸ್ತು ನಮ್ದಾಗಿಲ್ಲ ಅಂದ್ರೆ ಕಿತ್ಕೋಬೇಕು. ಅದೇ ವಸ್ತು ನಮ್ ಕೈ ಜಾರ್ ಹೋಗಿದೆ ಅಂದ್ರೆ ಅಲ್ಲೇ ಅಕ್ಕಪಕ್ಕ ಹುಡುಕ್ಬೇಕು, ಖಂಡಿತ ಸಿಗುತ್ತೆ. ಅಪ್ಪ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಜೀವನ ನಿನಗೆ ಏನೇನ್ ಪಾಠ ಕಲ್ಸಿದೆ ಅಮ್ಮ? ಕಲಿದೆ ಹೋದ್ರೆ ಜನ ಬಿಡ್ಬೇಕಲ್ಲಪ್ಪ, ತಿಂದೇ ಬಿಡ್ತಾರೆ. ಅಟ್ ಲೀಸ್ಟ್ ಕಚ್ಚಕ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಲ್ ತೋರ್ಸಕ್ಕಾದ್ರೂ ಕಲಿಲೇಬೇಕು. ಯು ಡೋಂಟ್ ವರಿ,
ಇನ್ಮೇಲಿಂದ ನನ್ನ ಫೋನ್ ಬಂದ್ರೆ ಅದರಿಂದ ಬರೀ ಸ್ವೀಟ್ ನ್ಯೂಸ್ ಬರುತ್ತೆ. ಓಕೆನಾ? ಆಗ್ಲಮ್ಮ, ಆ ಭಗವಂತ ನಿನಗೆ ಒಳ್ಳೇದು ಮಾಡ್ಲಿ. ಹಲೋ ಮಿಸ್ಟರ್ ಚಂದ್ರಶೇಖರ್, ಲಕ್ಷ್ಮೀನ ಕರಿಬೇಕಾದ್ರೆ ಲಕ್ಷ್ಮೀನಾರಾಯಣ ಅಂತ ದಂಪತಿ ಹೆಸರು ಕರಿಬೇಕು. ಈಗ ನಾನು ಒಬ್ಳೆ ಅಲ್ಲ, ಲೀಲಾ, ಲೀಲಾ ಅಭಿರಾಮ್ ಜೈಶಂಕರ್. ನೀನ್ ಆಶೀರ್ವಾದ ಮಾಡ್ಬೇಕು ಅಂದ್ರೆ ಇಬ್ರಿಗೂ ಸೇರ್ಸ್ ಮಾಡ್ಬೇಕು. ಓಕೆನಾ? ಒಬ್ಬೊಬ್ಬೊಬ್ಬ, ಅದೇನ್ ಚೂಟಿ ಆಗಿದೆಯಮ್ಮ ನೀನು. ಆ ಭಗವಂತ ನಿನಗೂ ನಿನ್ ಗಂಡ ಏಜೆಗೂ ಒಳ್ಳೇದು ಮಾಡ್ಲಿ. ಗುಡ್ ಬಾಯ್, ಇಡ್ತೀನಿ. ಬಾಯ್ ಬಾಯ್. ಭಗವಂತ, ಆ ಏಜೆ ಸರ್ ಮನ್ಸನ್ನ ಆದಷ್ಟು ಬೇಗ ನಮ್ ಲೀಲಾ ಕಡೆ ತಿರುಗೋ ಹಾಗೆ ಮಾಡಪ್ಪ. ಎಲ್ಲ ಭಾರ ನಿನ್ ಮೇಲೆ ಹಾಕಿದ್ದೀನಿ. ಕೆಲ್ಸದವ್ರೆಲ್ಲ ನಮ್ ಸಮಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ನೋ ಹಾಗಾಗ್ಬಿಟ್ರು. ಅದು ಏಚೆ ಕೂತ್ಕೊಳ್ಳೋ ಜಾಗದಲ್ಲಿ ಅಲ್ವಾ ಸರು? ನಾನೇನು, ನನ್ನ ಯೋಗ್ಯತೆ ಏನು ಅಂತ ನೆನ್ಪಿರ್ಬೇಕು. ನಾಯಿಗೆ ಅನ್ನ ತಿನ್ನಕ್ಕೆ ಬೀದಿ ಆದ್ರೇನು, ಬೆಡ್ರೂಮ್ ಆದ್ರೇನು, ಅದಕ್ಕೆ ವ್ಯತ್ಯಾಸ ಗೊತ್ತಿರಲ್ಲ. ನಾವೇ ಹೇಳ್ಕೊಡ್ಬೇಕು ಲಕ್ಷ್ಮಿ. ಏಜೆ ಇವಳು ನಮ್ಮ ಮನೆ ಕೆಲ್ಸದವಳು ಅಂತ ಹೇಳಿದ್ಮೇಲೂ ಇಷ್ಟು ಹಠ ಮಾಡಿದ್ರೆ ನಾವೇ ಬುದ್ಧಿ ಕಲ್ಸ್ಬೇಕಾಗತ್ತೆ. ಓ, ಮನೆ ಕೆಲ್ಸದವಳ? ಇದನ್ನ ಹಿಡ್ಕೊಂಡೆ ನಿಮ್ ಮೂರು ಜನನ ಚೆನ್ನಾಗಿ ಒಗ್ದಾಕ್ತೀನಿ. ಏನಕ್ಕ ಸಡನ್ ಆಗಿ ಹೋಗಿ ಕೆಳಗಡೆ ಕುತ್ಕೊಂಡ್ಬಿಟ್ಲು? ಅಕ್ಕ, ಇದನ್ನ ಇಟ್ಕೊಂಡು ಏನ್ ಮಾಡಂಗಿದ್ದಾಳು? ಮೇಡಮ್, ನೀವೇ ಕೆಲ್ಕೋತಿದ್ದೀರಾ, ಎದ್ದೇಳಿ ಮೇಲೆ. ಅಯ್ಯೋ, ನಂಗೆ ತುಂಬಾ ಹಸಿವಾಗ್ತಿದೆ, ತಿಂಡಿ ಕೊಡಿ. ಏನಪ್ಪ, ಈ ಮನೆ ಕೆಲ್ಸದವಳಿಗೆ ಒಂದ್ ಸ್ವಲ್ಪ ತಿಂಡಿ ಕೊಡಕ್ಕೂ ಆಗಲ್ವಾ ನಿಮ್ಗೆ? ಏನ್ ನಿಮ್ ಕಣ್ ಬಿದೋಗಿದ ಅಥವಾ ನಿಮ್ ಕಣ್ ಟೆಸ್ಟ್ ಮಾಡ್ಕೋಬೇಕಾ? ದೇವ್ರೆ, ನಂಗೆ ತುಂಬಾ ಹಸಿವಾಗ್ತಿದೆ, ಯಾರಾದ್ರೂ ತಿಂಡಿ ಕೊಡಿ, ತಿಂಡಿ ಕೊಡಿ ಪ್ಲೀಸ್, ತಿಂಡಿ ಕೊಡಿ. ಮೇಡಮ್ ಪ್ಲೀಸ್, ನನ್ ಮಾತು ಕೇಳಿ. ಹೌದು, ನಾನ್ ನಿಮ್ ಮಾತೇ ಕೇಳ್ಬೇಕು ವಿಶ್ವರೂಪಣ್ಣ. ನಾನು ಈ ಮನೆ ಕೆಲ್ಸದವಳಂತೆ, ಅದಕ್ಕೆ ನಾನ್ ಇಲ್ಲಿ ಕೂತಿರೋದು. ಮೂರು ಜನ ಈ ಮನೆ ಯಜಮಾನಿಗಳಂತೆ, ಅದಕ್ಕೆ ಅವ್ರು ಡೈನಿಂಗ್ ಟೇಬಲ್ ಮೇಲೆ ನಾನು ಕೂತಿದ್ದಾರೆ. ಅಮ್ಮ, ನನಗಂತೂ ತುಂಬಾ ಹೊಟ್ಟೆ ಹಸಿದಿದೆ, ಯಾರಾದ್ರೂ ತಿಂಡಿ ಕೊಡಿ ಪ್ಲೀ. ಅಕ್ಕ, ಇವಳು ಯಾಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಿದ್ದಾಳೆ? ಕೂಗಿದ್ರೆ ಕೂಗ್ಲಿ ಬಿಡು ಸರ್, ಇವಳು ಮಾತು ಕೇಳಕ್ಕೆ ಇಲ್ಲಿ ಯಾರಿಗೂ ಕಿವಿಗಳಿಲ್ಲ. ಹೌದಾ? ಇಷ್ಟೆಲ್ಲ ಆದ್ರೂ ನಿಮ್ಗಳ ಅಹಂಕಾರ ಮಾತ್ರ ಮುಡ್ದಿಲ್ಲಲ್ವಾ? ಮಾಡ್ತೀನಿ ಇವಾಗ. ಅಯ್ಯೋ, ಬಾಸ್ ಕಾಲ್ ಮಾಡ್ತಿದ್ದಾರೆ. ಏನಪ್ಪ ಮಾಡ್ಲಿ? ಹಲೋ, ಎಸ್ ಸರ್. ಹೌದು ಸರ್. ಹಾ ಸರ್. ಇಲ್ಲ ಸರ್. ನೋ ಸರ್. ಡನ್ ಸರ್. ಓಕೆ ಸರ್. ಬಾಯ್ ಸರ್. ಅಯ್ಯೋ, ಏನಪ್ಪ ಮಾಡೋದು, ಏನಪ್ಪ ಮಾಡೋದು ವಿಶ್ವರೂಪ. ಹಾ ಮೇಡಮ್. ಏನ್ರಿ ಇಷ್ಟೊಂದು ಗಾಬಿ ಹಾಕಿದ್ದೀರಾ, ಯಾರ್ದ್ರಿ ಫೋನು? ಮೇಡಮ್, ಬಾಸ್ ಫೋನ್ ಮಾಡಿದ್ರು, ರೆಡಿಯಾಗಿ ಬರ್ತಿದ್ದಾರಂತೆ. ಅವ್ರ ಜೊತೆ ನಮ್ಮ ಕಂಪನಿ ವೈಸ್ ಪ್ರೆಸಿಡೆಂಟ್ ಕೂಡ ತಿಂಡಿಗೆ ಬರ್ತಿದ್ದಾರಂತೆ ಮೇಡಮ್. ತಿಂಡಿ ಮಾಡ್ತಾ ಮಾಡ್ತಾನೆ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದ್ರು. ಕಾರ್ ಪಾರ್ಕ್ ಮಾಡ್ತಿದ್ದಾರಂತೆ ಮೇಡಮ್. ಇನ್ನೇನು ಬಂದ್ಬಿಡ್ತಾರಂತೆ ವೈಸ್ ಪ್ರೆಸಿಡೆಂಟು. ಬರ್ಲಿ, ತಿಂಡಿಗೇನು ತೊಂದರೆ ಇಲ್ಲ,
ಎಲ್ಲ ರೆಡಿ ಇದೆ. ಅಯ್ಯೋ ಅದು ಹಾಗಲ್ಲ ಮೇಡಮ್, ಇಲ್ಲಿ ಲೀಲಾ ಮೇಡಮ್ ಈ ತರ ಕೂತಿದಾರಲ್ವಾ? ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ನಾನೇನ್ ಜಾಸ್ತಿ ಕೇಳ್ತಿಲ್ಲ, ನನ್ಗೆ ಎರಡೇ ಎರಡು ಇಡ್ಲಿ, ಸೈಡ್ಗೆ ಒಗ್ಗರಣೆ ಹಾಕಿರೋ ಗಟ್ಟಿ ಚಟ್ನಿ ಅಷ್ಟೇ ಕೊಡಿ, ಹೇಗೋ ಜೀವನ ಮಾಡ್ಕೋತೀನಿ, ಪ್ಲೀಸ್ ತಿಂಡಿ ಕೊಡಿ. ನಾನು ಬಿಸಿಯಾಗಿರ್ಲಿ ಅಂತ ಕೇಳ್ತಿಲ್ಲ, ಹಾಟ್ ಆಗಿದ್ರು ಪರವಾಗಿಲ್ಲ, ಹೊಸದಾಗೇನು ಕೇಳಲ್ಲ, ಫ್ರೆಶ್ ಆಗಿದ್ರು ಪರವಾಗಿಲ್ಲ, ಆದ್ರೆ ನಂಗೆ ತಿಂಡಿ ಬೇಕು. ಅಮ್ಮ, ಅಪ್ಪ, ಅಕ್ಕ, ತಂಗಿ, ಅಜ್ಜಿ, ರೀ, ಯಜಮಾನ್ರೆ, ಯಾರಾದ್ರೂ ತಿಂಡಿ ಕೊಡಿ ಪ್ಲೀಸ್. ಮಾಡೋದೆಲ್ಲ ಇವರು, ಕ್ಲೀನ್ ಮಾತ್ರ ನಾವು ಮಾಡ್ಬೇಕಂತೆ. ಎಲ್ಲ ಈ ಮನೆ ಹೊಸ್ಕ ಮಾಡ್ಲೇಬೇಕು. ಲೀಲಾ ಅವ್ರೆ, ಲೀಲಾ ಅವ್ರೆ, ಹೇಳಿ ಅಮ್ಮ ಅವ್ರೆ. ಅಯ್ಯೋ, ನೀವಿಬ್ರಿದ್ದೀರಲ್ಲ, ಏನಂತ ಕರಿಬೇಕು? ಹೇಳಿ ಅಮ್ಮ ಅವ್ರಗಳೇ. ನಮ್ಮನ್ ಯಾಕೆ ಅಮ್ಮೋರೆ ಅಂತ ಕರೀತೀರಾ? ತಿಂಡಿ ತಿನ್ಬೇಕು ಅಂದ್ರಲ್ಲ, ಬನ್ನಿ ಕೂತ್ಕೊಡಿ, ನಾವೇ ನಮ್ ಕೈಯಾರು ಬಡಿಸ್ತೀವಿ, ಬನ್ನಿ. ಇಲ್ಲಪ್ಪ, ನಾನು ಇಲ್ಲೇ ತಿಂಡಿ ತಿನ್ಬೇಕು. ಲೀಲಾ ಅವ್ರೆ, ಪ್ಲೀಸ್ ಕೆಳಗಡೆ ಕೂತ್ಕೋಬೇಡಿ, ಚೇರ್ ಮೇಲೆ ಬಂದು ಕೂತ್ಕೊಳ್ಳಿ. ಅಯ್ಯೋ ಅಮ್ಮೋರ್ಗಳೇ, ನಾನು ಈ ಮನೆ ಕೆಲ್ಸದವಳಂತೆ, ನಾನ್ ಯಾಕೆ ಅಲ್ಲಿ ಕೂತ್ಕೋಬೇಕು ಹೇಳಿ, ನಮ್ಗೆ ಯಾಕೆ ಅದೆಲ್ಲ ಬೇಡಪ್ಪ. ಅಯ್ಯೋ ಲೀಲಾ ಅವರೇ, ನೀವು ಕೆಲ್ಸದವ್ರಲ್ಲ, ನೀವೇ ಈ ಮನೆ ಯಜಮಾನಿ, ದಯವಿಟ್ಟು. ಆಗಲ್ಲಪ್ಪ, ಆಗಲ್ಲ. ಲೀಲಾ, ಸಿಚುವೇಶನ್ ನೋಡ್ಕೊಂಡು ನಮ್ಮನ್ನ ಆಟ ಆಡಿಸ್ತಾ ಇದ್ಯಾ? ನೀವ್ ಇಷ್ಟ ದಿನ ಹೇಗ್ ಆಟ ಆಡಿಸ್ತಿದ್ರು, ನಾನು ಅದೇ ತರ ಆಟ ಆಡಿಸ್ತಿದ್ದೀನಿ ಫ್ರೆಂಡ್. ಸರಿ, ನಮ್ ಕಡೆಯಿಂದ ಸಾರಿ, ಬಾ ತಿಂಡಿಗೆ. ಯಾಕೋ ತುಂಬಾ ಕೈ ನೋವುತ್ತಿದೆ. ಹಲೋ, ಮೆಲ್ಲಕ್ ಮಾಡಿ. ಈಗ್ಲಾದ್ರೂ ಬರ್ತೀರಾ? ಇವಾಗ ಏನ್ರಿ ಆಯ್ತು? ಅದು ಮನೆ ಕೆಲ್ಸದೊಳಗೆ. ಲಕ್ಷ್ಮಿ ಸರು, ನಿಮ್ ಕೈ ಮುಗಿತೀವಿ, ನೀವೇ ಈ ಮನೆ ಯಜಮಾನಿ, ಬನ್ನಿ. ಮೆಲ್ಲಕ್ಕೆ
ಕುತ್ಕೋ ಹೋಗಿ. ಆಕ್ಚುಲಿ ಏನ್ ಗೊತ್ತಾ, ನಾನು ಇಲ್ಲಿ ತಿಂಡಿ ತಿನ್ನಲ್ಲ. ಇಲ್ಲಿ ತಿಂಡಿ ತಿಂದ್ರೆ ನನಗೆ ಕಣ್ಣಸರಾಗುತ್ತೆ, ಅದಕ್ಕೆ ನಾನು ಬೇರೆ ಜಾಗಕ್ಕೆ ಹೋಗಿ ತಿಂಡಿ ತಿಂತೀನಿ. ಓಕೆ ಓಕೆ. ಎಲ್ರಿ ವಿಶ್ವರೂಪ್, ಯಾರು ಬರಲೇ ಇಲ್ಲ, ಕಾರ್ ಪಾರ್ಕ್ ಮಾಡ್ತಿದ್ದಾರೆ ಅಂದ್ರೆ ಬರಕ್ಕೆ ಇಷ್ಟೊತ್ತಾ? ಮೇಡಮ್, ಆಕ್ಚುಲಿ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದೆ ಮೇಡಮ್. ವಿಶ್ವರೂಪ್,